ಮೇಷರಾಶಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ರಾಹುಯುತಿಯಲ್ಲಿ ಚಂದ್ರಗ್ರಹಣ ಆಗ್ತದೆ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಇದು ಸ್ಪರ್ಶ ಆಗೋದು ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಭಾರತೀಯ ಕಾಲಮಾನ ಪ್ರಕಾರದಲ್ಲಿ ಅದರಲ್ಲಿಯೂ ಕೂಡ ನಾನಿಲ್ಲಿ ಉಡುಪಿಯಲ್ಲಿ ಕೂತ್ಕೊಂಡು ಉಡುಪಿ ಕಾಲಮಾನವನ್ನು ಕೂಡ ಲೆಕ್ಕ ಹಾ ಲೆಕ್ಕ ಹಾಕಿಕೊಂಡು ಹೇಳುವಂಥದ್ದು ಒಂದು ಮಿನಿಟ್ ವ್ಯತ್ಯಾಸ ಇರಲಿಕ್ಕೂ ಸಾಕು ಇನ್ನು ಖಗ್ರಾಸ ಆಗುವಂಥದ್ದು ಮೂರು ಗಂಟೆ ಆರು ನಿಮಿಷಕ್ಕೆ ಪೂರ್ಣ ಗ್ರಹಣ ಆಗುವಂಥದ್ದು ಇಲ್ಲಿ ನಮಗೆ ಕೇವಲ ಇಪ್ಪತ್ತ ನೂರನೇ ನೂರು ಅಂಶದಲ್ಲಿ ಇಪ್ಪತ್ತೇಳು ಅಂಶ ಮಾತ್ರ ನಮಗೆ ಕಾಣುವಂಥದ್ದು ಗ್ರಹಣ ಬಿಡುವಂಥ ಹೊತ್ತಿನಲ್ಲಿ ಆದರೆ ಇದು ಖಗ್ರಾಸ ಆಗ್ತದೆ ಇದಕ್ಕೆ ಗ್ರಸ್ಥೋದಯ ಚಂದ್ರಗ್ರಹಣ ಅಂತ ಹೇಳ್ತಾರೆ ಗ್ರಸ್ಥೋದಯ ಅಂತೇಳಿದರೆ ಉದಯಿಸ್ಕೊಂಡು ಬರುವಾಗ ಗ್ರಹಣಗ್ರಸ್ತನಾಗಿ ಇರುವಂಥದ್ದು ಮೊನ್ನೆ ಕಳೆದದ್ದು ಗ್ರಸ್ತಾಸ್ತ ಸೂರ್ಯ ಗ್ರಹಣ ಗ್ರಹಣ ಹಿಡ್ಕೊಂಡು ಸೂರ್ಯನು ಮುಳುಗುವಂಥದ್ದು ಇಲ್ಲಿ ಗ್ರಹಣ ಹಿಡ್ಕೊಂಡು ಚಂದ್ರನು ಉದಯ ಆಗುವಂಥದ್ದು ಅದಕ್ಕೆ ಗ್ರಸ್ತಾಸ್ತ ಗ್ರಸ್ತೋದಯ ಅಂತ ಹೇಳುವಂಥದ್ದು ಇನ್ನು ಖಗ್ರಾಸ ಐದು ಹನ್ನೆರಡು ಚಂದ್ರೋದಯ ಆಗುವಂಥದ್ದು ಆರು ಗಂಟೆಗೆ ಚಂದ್ರೋದಯದ ನಂತರ ಹತ್ತೊಂಬತ್ತು ಮಿನಿಟು ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಗ್ರಹಣ ಮೋಕ್ಷಕಾಲ ಇರ್ತದೆ ಇದು ಈ ಆರು ಗಂಟೆಯಿಂದ ಆರು ಹತ್ತೊಂಬತ್ತರವರೆಗೆ ಭಾರತದಲ್ಲಿ ಗೋಚರ ಆಗ್ತದೆ ಸ್ವಲ್ಪ ಅಸ್ಸಾಮು ಆ ಸೈಡ್ ಹೋದಾಗ ಅದಕ್ಕೆ ಮೊದಲು ಗೋಚರ ಆಗಲಿಕ್ಕೂ ಸಾಕು ಈ ಎರಡು ಸಾವಿರದ ಈ ಬ ಶಕ ಸಂವತ್ಸರ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಅಂದರೆ ಈ ವರ್ಷ ನಾಲ್ಕು ಗ್ರಹಣಗಳು ಒಂದಿದೆ ಅದರಲ್ಲಿ ಎರಡು ಗ್ರಹಣಗಳ ಗೋಚರ ಆಗಿದೆ ಎರಡು ಗ್ರಹಣಗಳು ಗೋಚರ ಆಗಲಿಲ್ಲ ಅದು ಕೂಡ ಬಲಿಷ್ಠ ಪ್ರಬಲವಾದಂತಹ ಗ್ರಹಣಗಳದು ಇನ್ನೂ ವಿಶೇಷ ಅಂದರೆ ಒಂದೇ ತಿಂಗಳಲ್ಲಿ ಎರಡು ಗ್ರಹಣ ಬರುವಂಥದ್ದು ಹಿಂದೆ ಬಂದ ಗ್ರಹಣವೂ ಹಾಗೆ ಈಗ ಬರುವಂತಹ ಗ್ರಹಣವೂ ಹಾಗೆ ಇದು ಮೊದಲನೇ ಎರಡು ಗ್ರಹಣಗಳು ಭಾರತದಲ್ಲಿ ಗೋಚರ ಆಗಲಿಲ್ಲ ಎರಡನೆಯದು ಭಾರತದಲ್ಲಿ ಗೋಚರ ಆಗ್ತದೆ ಇಲ್ಲೊಂದು ವಿಶೇಷ ಏನು ಅಂತೇಳಿದರೆ ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳಿಗೆ ಪೂರ್ಣವಾಗಿ ಗೋಚರ ಆದಂತಹ ಗ್ರಹಣಗಳು ನೋಡಿ ಇವು ಚಂದ್ರೋದಯ ಆಗ್ತಾ ಇರಬೇಕಿದ್ರೆ ನಮಗೆ ಗ್ರಹಣ ಕೊನೆಯ ಅಂಶವನ್ನು ಕಂಡಾಗ ಅದರ ಮುಕ್ಕಾಲ ಭಾಗ ಅಲ್ಲಿ ಕಂಡಿದೆ ಅಂತ ಲೆಕ್ಕ ಸೂರ್ಯಾಸ್ತಮಾನದಲ್ಲಿ ಗ್ರಹಣ ಕಂಡಿದೆ ಅಂತ ಹೇಳಿದರೆ ಅಲ್ಲಿ ಇನ್ನು ಅವರಿಗೆ ಗ್ರಹಣ ಉದಯ ಆಗಿದೆ ಅಂತ ಹೇಳಿ ಲೆಕ್ಕ ಅಂದರೆ ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳಿಗೆ ಸಂಬಂಧಪಟ್ಟು ಈ ಗ್ರಹಣಗಳಿವೆ